ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ಐಟಿ ಬಿಟಿ ಕಂಪನಿಗಳನ್ನ ಸ್ಥಾಪಿಸಬೇಕು, ಹಲವಾರು ಬಾರಿ ಮನವಿ ಮಾಡಿದರೂ ಸರ್ಕಾರ ಸ್ಪಂದಿಸಿಲ್ಲ. ಕರವೇ ಜಿಲ್ಲಾಧ್ಯಕ್ಷ ಮಹಾಂತೇಶ ಆಕ್ರೋಶ. ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಮತ್ತೆ ಪ್ರವಾಹ, ಸುಧಾರಿಸುವ ಮುನ್ನವೇ ವರುಣನ ಆರ್ಭಟ. ಬೆಳಗಾವಿ, ಸಂಕೇಶ್ವರ್ ಸೇರಿದಂತೆ ಹಲವು ನಗರದಲ್ಲಿ ಜನರ ಪರದಾಟ. ರೈತರ ಅನುಕೂಲಕ್ಕೆ ನಿರ್ಮಿಸಿದ ಚೆಕ್ ಡ್ಯಾಂ ಧಮಾರ್, ಒಡೆದು 3 ತಿಂಗಳಾದರೂ ಕ್ಯಾರಿಯನ್ನದ ಅಧಿಕಾರಿಗಳು. ಇಂಡಿ ತಾಲೂಕಿನ ಸಾಲಡುಗೆ ಗ್ರಾಮಸ್ಥರಿಂದ ಆಕ್ರೋಶ. ಈಗ ವಾರ್ತೆಗಳ ವಿವರ. ಪುರಸಭೆಯ ಸುಜನಾ ವಾಣಿಜ್ಯ ಸಮುಚ್ಚಯದಲ್ಲಿ ಮೊದಲ ಅಂತಸ್ತಿನ ಮಳಿಗೆಯ ಮೇಲ್ಛಾವಣಿ ಕುಸಿತವಾಗಿದೆ. ಮಂಡ್ಯ ಕೃಷ್ಣರಾಜಪೇಟೆ ಪುರಸಭೆಯ ಸುಜನಾ ವಾಣಿಜ್ಯ ಸಂಕೀರ್ಣದಲ್ಲಿ ದಿನೇಶ್ ಅವರು ಬಾಡಿಗೆಗೆ ಪಡೆದಿದ್ದ ವಾಣಿಜ್ಯ ಮಳಿಗೆಯು ಆರ್ಸಿಸಿ ಮೇಲ್ಛಾವಣಿ ಕುಸಿತವಾಗಿದೆ. ವಾಣಿಜ್ಯ ಮಳಿಗೆಯಲ್ಲಿನ ಮೊಬೈಲ್ ಫೋನ್ ಸಾಮಗ್ರಿಗಳು ನುಜ್ಜುಗುಜ್ಜಾಗಿವೆ. ಇದರಿಂದ ಭಾರಿ ಅನಾಹುತ ತಪ್ಪಿದಂತಾಗಿದೆ. ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಮತ್ತು ಮಾಜಿ ಸದಸ್ಯ ದಿನೇಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಶಿಥಿಲವಾಗಿರುವ ಸುಜನಾ ವಾಣಿಜ್ಯ ಸಮುಚ್ಚಯದ ದುರಸ್ತಿಗೆ ಪತ್ರಕರ್ತರ ಆಗ್ರಹವಾಗಿದೆ. ಈ ಬಿಲ್ಡಿಂಗ್ನಲ್ಲಿ ಶೀತಲ ವ್ಯವಸ್ಥೆ ತುಂಬ ನೀರು ನಿಂತ್ಕೋತಾ ಇದೆ, ಸೀಲಿಂಗ್ಗಳೆಲ್ಲ. ನಾವು ಇದ್ರ ಬಗ್ಗೆ ಮುಖ್ಯಾಧಿಕಾರಿ ಚೀಫ್ ಆಫೀಸರಲ್ಲಿ ಪುರಸಭೆಗೆ ಕಂಪ್ಲೇಂಟು ಕೊಟ್ಟಿದ್ದೀವಿ, ಮತ್ತು ಇದ್ರ ಬಗ್ಗೆ ಗಮನಕ್ಕೂ ತಂದಿದ್ದು ಸುಮಾರು ಸರ್, ಈ ಥರ ಆಗಿದೆ, ಶೀತಲ ಆಗಿದೆ, ಅದನ್ನು ರಿಪೇರಿ ಮಾಡಿಸ್ಕೊಡಿ ಅಂತ. ಯಾವುದೇ ರೀತಿ ಕ್ರಮ ತಗೊಳ್ಳಿಲ್ಲ. ಆದ್ದರಿಂದ ಈಗ ನೋಡಿ, ಈ ಥರ ಎಲ್ಲ ವ್ಯವಸ್ಥೆ ಆಗಿದೆ, ಎಲ್ಲ ಬಿದ್ದೋಗಿದೆ. ಸುಮಾರು ನನಗೆ 1.5 ಲಕ್ಷ ಲಾಸಾಗಿದೆ. ಇದು ಯಾರು ಕೊಡ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ನಮಗೆ ಇದೇ ಜೀವನ ಇದನ್ನೇ ನಂಬ್ಕೊಂಡಿರೋದ್ರಿಂದ ನಮಗೆ ತುಂಬ ಲಾಸ್ ಆಗಿದೆ. ಇದಕ್ಕೆ ಪತ್ರಕರ್ತರಿಗೆ ಉಚಿತ ಆಯುಷ್ಯ ಆರೋಗ್ಯ ಶಿಬಿರ, ಆರೋಗ್ಯ ಭಾಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಯಾವುದೂ ಇಲ್ಲ. ನಿಯಮಿತ ಆಹಾರ ಸೇವನೆ ಹಾಗೂ ಯೋಗ ಪದ್ಧತಿಯಿಂದ ಆರೋಗ್ಯ ಸಂವರ್ಧನೆ ಮಾಡಿಕೊಳ್ಳಲು ತಹಸೀಲ್ದಾರ್ ಶಿವಮೂರ್ತಿ ಕರೆ ನೀಡಿದ್ದಾರೆ. ಮಂಡ್ಯ ಕೆಆರ್ಪೇಟೆ ಪಟ್ಟಣದ ತಾಲೂಕು ಪಂಚಾಯಿತಿಯ ಸಾಮರ್ಥ್ಯ ಸೌಧದ ಆವರಣದಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರ ಮತ್ತು ವರದಿಗಾರರ ಸಂಘ ಹಾಗೂ ಆಯುಷ್ ಇಲಾಖೆಯ ಸಹಯೋಗದೊಂದಿಗೆ ಆಯುಷ್ ಆರೋಗ್ಯ ಅರಿವು ಮತ್ತು ಚಿಕಿತ್ಸಾ ಶಿಬಿರವು ಯಶಸ್ವಿಯಾಗಿ ನಡೆಯಿತು. ಕೆಆರ್ಪೇಟೆಯ ಪತ್ರಕರ್ತರು ಹಾಗೂ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ ಶಿಬಿರವನ್ನ ಸಸಿಗೆ ನೆರೆಯುವ ಮೂಲಕ ತಹಸೀಲ್ದಾರ್ ಎಂ ಶಿವಮೂರ್ತಿ ಉದ್ಘಾಟಿಸಿದರು. ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿರುವ ಆಯುರ್ವೇದ ಚಿಕಿತ್ಸಾ ಪದ್ಧತಿಯನ್ನ ವಿಶ್ವಕ್ಕೆ ಪರಿಚಯಿಸಿದ ಭಾರತ ದೇಶ ಹೆಮ್ಮೆಯಾಗಿದೆ. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ನೀಡಿ ರೋಗ ರುಜಿನಿಗಳನ್ನು ವಾಸಿಪಡಿಸುವ ಆಯುಷ್ ಚಿಕಿತ್ಸಾ ಪದ್ಧತಿಯನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಜನಸಾಮಾನ್ಯರು ನೆಮ್ಮದಿಯ ಜೀವನ ನಡೆಸಬೇಕೆಂದು ಶಿವಮೂರ್ತಿ ಕರೆ ನೀಡಿದರು. ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷೆ ಗಾಯತ್ರಿ ರೇವಣ್ಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಮೌಳಿ, ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಸೇರಿದಂತೆ ಅನೇಕರು ಇದ್ದರು. ಇವನು ಶಿವನು ಕೂಡ ಮೊದಲನೇ ಡಾಕ್ಟರ್ ಅಂತ ಹೇಳಿದ್ರೆ ತಪ್ಪೇನು ಆಗೋದಿಲ್ಲ. ಹಾಗಾಗಿ ನಾವು ಕೂಡ ನಮ್ಮ ಹಿರಿಯರು ಏನು ನಾವು ಬಿಟ್ಟೋಗಿದ್ರು, ಈ ಆಯುರ್ವೇದ ಪದ್ಧತಿಯ ಬಳುವಳಿಯನ್ನು ನಾವೆಲ್ಲ ಮುಂದುವರಿಸ್ಕೊಂಡು ಹೋಗೋಣ. ಮುಂದುವರಿಸ್ಕೊಂಡು ಹೋಗೋ ಮುಖಾಂತರ ನಾನಿಲ್ಲಿ ನನ್ನ ವೈಯಕ್ತಿಕ ಉದಾಹರಣೆ ಕೊಡಬೇಕು. ನಮ್ಮ ಮೇಡಮ್ಗೆ ಹಾಸ್ಪಿಟ್ಲಿಗೆ ಹೋಗಿದ್ದೆ, ಸ್ವಲ್ಪ ಗ್ಯಾಸ್ಟ್ರಿಕ್ ನಮಗೆ ಜಾಸ್ತಿ ಇತ್ತು. ಸುಮ್ಮನೆ ಕ್ಯಾಶುವಲ್ ಡಿಸ್ಕಷನ್ ಮಾಡುವಾಗ ಗ್ಯಾಸ್ಟ್ರಿಕ್ ಇದೆ ಮೇಡಮ್ ಮುಂದೆ, ಅವರೊಂದು ಪೌಡ್ರು ಮತ್ತು ಒಂದು ಮಾತ್ರೆ ಕೊಟ್ಟರು. ನಮಗೆ ನಿಜವಾಗಿ ನಂಬೋದಿಲ್ಲ, ಅದು ತೊಗೊಂಡ್ರೆ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಈಗ ನಾನು ಈ ಏನು ಓಸಿಡ್ಡು ಓಮೆಸು ಹೋಯ್ತು ನಿಲ್ಲಿಸೇಬಿಟ್ಟಿದ್ದೀನಿ. ಈಗ ಆ ಮೇಡಮ್ ಕೊಟ್ಟಿರೋ ಪೌಡ್ರನ್ನ ಒಂದು ಲೋಟಕ್ಕೆ ಹಾಕೊಂಡು ಕುಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ. ಹಾಗೆ ನಾವು ಹೋಗಬೇಕು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಡೆಂಗಿ ಜ್ವರ ಕಾಣಿಸಿಕೊಳ್ಳುತ್ತಿದ್ದು ಇದರ ಬಗ್ಗೆ ಗಮನಹರಿಸದೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಂದು ವಾರ್ಡಿನಲ್ಲಿ ಗಟಾರ ಸ್ವಚ್ಛ ಇರುವುದಿಲ್ಲ. ಕೆಲವೊಂದು ಜಾಗದಲ್ಲಿ ಕಸ ಚೆಲ್ಲುವ ವ್ಯವಸ್ಥೆ ಸರಿಯಾಗಿಲ್ಲ. ರಸ್ತೆಯಲ್ಲಿ ಕಸವನ್ನು ಚೆಲ್ಲುತ್ತಿದ್ದಾರೆ. ಕೆಲವೊಂದು ಸಾಮೂಹಿಕ ಸಾರ್ವಜನಿಕರ ಶೌಚಾಲಯಗಳು ಸ್ವಚ್ಛ ಇರುವುದಿಲ್ಲ. ಪ್ರತಿಯೊಂದು ವಾರ್ಡ್ನಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಸಾರ್ವಜನಿಕರು ಕಂಗಾಲಾಗಿದ್ದಾರೆ. ಅಥಣಿಯ ಕೆರೆ ಅಭಿವೃದ್ಧಿ ಆಗಬೇಕಾಗಿದ್ದು ಅದು ತ್ಯಾಜ್ಯ ತುಂಬಿಕೊಂಡು ಮಲಿನವಾಗಿದೆ. ತಿಪ್ಪೆಗುಂಡಿ ಕಸದಂತೆ ಕೆರೆ ಆಗಿದೆ. ಈ ಸಂದರ್ಭದಲ್ಲಿ ಎಂಎಂಪಿಸದ ಜನರ ಸೇವಾ ಸಂಸ್ಥೆ ರಾಜ್ಯಾಧ್ಯಕ್ಷ ಪ್ರಶಾಂತ್ ಬೆಳ್ಳಂಕಿ, ಮಾಧ್ಯಮ ರಾಜ್ಯ ಅಧ್ಯಕ್ಷರಾದ ಎಂಎಂ ಶರ್ಮಾ, ಮಾಧ್ಯಮ ಸಮಿತಿಯ ಸಂಚಾಲಕರಾದ ಪೀರು ನಂದೀಶ್ವರ್, ರಾಜ್ಯ ಸಮಿತಿಯ ಸದಸ್ಯರಾದ ಅನಿಲ್ ಬಾಮನೆ, ಇನ್ನು ಅನೇಕರು ಉಪಸ್ಥಿತರಿದ್ದು ಆಗ್ರಹಿಸಿದರು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ತಾಲೂಕು ಆಡಳಿತ, ಜಿಲ್ಲಾ ಕೇಂದ್ರ ಸೂಕ್ತ ಸ್ವಚ್ಛತೆ ವ್ಯವಸ್ಥೆ ಕಲ್ಪಿಸುತ್ತಾರೋ ಕಾದು ನೋಡಬೇಕಾಗಿದೆ. ಪುರಸಭೆ ಅಧಿಕಾರಿಗಳಲ್ಲಿ ಹೇಳುವುದನ್ನೆಂದರೆ, ಈಗಾಗಲೇ ಒಂದು ಬಾಲಕಿ ಮೃತಪಟ್ಟಿದ್ದು, ಅದೇ ರೀತಿ ಒಬ್ಬರು ಮಹಾರಾಷ್ಟ್ರದ ಮಿರಜ್ನಲ್ಲಿ ಕೂಡ ಒಂದು ಅಡ್ಮಿಟ್ನಲ್ಲಿ ಆಗಿದ್ದಾರೆ. ಈ ಡೆಂಗಿ ಜ್ವರದ ಬಗ್ಗೆ ಹೆಚ್ಚು ಅತಿನಿಯಲ್ಲಿ ಚಿಕ್ಕೋಡಿ ತಾಲೂಕಿನ ಕಾರ್ದ್ಗ ಗ್ರಾಮದಲ್ಲಿ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಧಾರ್ಮಿಕ ಸಭೆ ಜರುಗಿತು. ಚಿಕ್ಕೋಡಿ ತಾಲೂಕಿನ ಕಾರ್ದ್ಗ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಚಿಕ್ಕೋಡಿ ತಾಲೂಕು ಇವರ ನೇತೃತ್ವದಲ್ಲಿ ಹಾಗೂ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಶುಭಾಶೀರ್ವಾದಗಳೊಂದಿಗೆ ಜರುಗಿದ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಭಾಗವಹಿಸಿದ್ದರು.
ಪತ್ರಕರ್ತರ ಹೆಸರಿನಲ್ಲಿ ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡುತ್ತಿದ್ದ ಜಾಲವನ್ನ ಪತ್ತೆ ಹಚ್ಚಿರುವ ಬೆಳಗಾವಿ ಮಾರ್ಕೆಟ್ ಪೊಲೀಸರು. ಪತ್ರಕರ್ತರ ಹೆಸರಿನಲ್ಲಿ ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡುತ್ತಿದ್ದ ಜಾಲವನ್ನ ಪತ್ತೆ ಹಚ್ಚಿರುವ ಬೆಳಗಾವಿಯ ಮಾರ್ಕೆಟ್ ಪೊಲೀಸರು ಈ ಸಂಬಂಧ ಒಬ್ಬನನ್ನ ಸೆರೆಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಳಗಾವಿಯ ಟಿಳಕವಾಡಿ ಶಾಂತಿನಗರದ 36 ವರ್ಷದ ಅತುಲ್ ಕದಂ ಬಂಧಿತ ವ್ಯಕ್ತಿ. ಈತನೊಂದಿಗೆ ಜಾಕೀರ್ ಹುಸೇನ್ ಮುನಿಯಾರ್ 25 ಮತ್ತು 27 ಬೆಳಗಾವಿಯ ಪ್ರಾದೇಶಿಕ ಕಚೇರಿಗೆ ಫೋನ್ ಮಾಡಿ ನಾವು ಎಸಿಬಿ ಅಧಿಕಾರಿ ಮತ್ತು ಉತ್ತರ ಕರ್ನಾಟಕ ಪ್ರೆಸ್ ರಿಪೋರ್ಟರ್ ಆಗಿದ್ದೇವೆ, ನಿಮ್ಮ ಮೇಲೆ ದೂರು ಬಂದಿದೆ, ಅದು ಪ್ರಗತಿಯಲ್ಲಿದ್ದು ಆ ಬಗ್ಗೆ ಸೆಟಲ್ಮೆಂಟ್ ಮಾಡಿಕೊಳ್ಳಲು ಭೇಟಿಯಾಗೋಣ ಎಂದು ಪದೇ ಪದೇ ಸಾರಿಗೆ ಅಧಿಕಾರಿಗಳಿಗೆ ಫೋನ್ ಮಾಡಿದ್ದಾರೆ. ಬೆಳಗಾವಿಯ ಸಾರಿಗೆ ಇಲಾಖೆ ಅಧಿಕಾರಿಯೋರ್ವರಿಗೆ ನಾವು ಎಸಿಬಿ ಅಧಿಕಾರಿ ಮತ್ತು ಪತ್ರಕರ್ತ ಎಂದು ಬ್ಲಾಕ್ ಮೇಲ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಇಬ್ಬರು ಆರೋಪಿಗಳಲ್ಲಿ ಓರ್ವ ಆರೋಪಿಯನ್ನು ಬಂಧಿಸುವಲ್ಲಿ ಮಾರ್ಕೆಟ್ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪಾವಗಡದ ಪುರಸಭಾ ವ್ಯಾಪ್ತಿಯಲ್ಲಿ 1.85 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಾಜಿ ಸಚಿವ ವೆಂಕಟರಮಣಪ್ಪ ಭೂಮಿ ಪೂಜೆ ನೆರವೇರಿಸಿದರು. ನಾಯಕರ ಕೇರಿ ಮತ್ತು ಕೊಳಗೇರಿ ಪ್ರದೇಶದಲ್ಲಿ 30 ಲಕ್ಷ ವ್ಯಾಪ್ತಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಲಾಗುತ್ತದೆ. 17ನೇ ವಾರ್ಡ್ ವೆಂಕಟೇಶ್ವರ ದೇವಸ್ಥಾನದ ಪಕ್ಕದಲ್ಲಿ 5 ಲಕ್ಷ ವೆಚ್ಚದಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಲಾಗುತ್ತೆ. ಪಟ್ಟಣದ ಪುರಸಭಾ ಕಸ ವಿಲೇವಾರಿ ಘಟಕದಿಂದ ಪಟ್ಟಣದ ಶೇಖರಣೆಯಾದ ಕಸದಿಂದ ಕಾಂಪೋಸ್ಟ್ ಗೊಬ್ಬರ ತಯಾರಿಸುವ ಮತ್ತು ಒಣ ಮತ್ತು ಹಸಿ ಗೊಬ್ಬರವನ್ನು ವಿಂಗಡಿಸಿ ಕಸದಲ್ಲಿ ಪ್ಲಾಸ್ಟಿಕ್ ಬೇರ್ಪಡಿಸಿ ಮಾರಾಟ ಮಾಡುವ ಉದ್ದೇಶದಿಂದ 1.50 ಕೋಟಿ ವೆಚ್ಚದಲ್ಲಿ ಕಾಂಪೋಸ್ಟ್ ತಯಾರಿಕಾ ಘಟಕ ನಿರ್ಮಾಣ ಮಾಡಿ ಗೊಬ್ಬರವನ್ನು ರೈತರಿಗೆ ಮಾರಾಟ ಮಾಡಲಾಗುತ್ತೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ರಾಜೇಶ್, ಸುದೇಶ್ ಬಾಬು, ಮೊಹಮ್ಮದ್ ಇಮ್ರಾನ್ ಸೇರಿದಂತೆ ಅನೇಕರು ಇದ್ದರು. ಸಾಲುಡಿಗೆ ಗ್ರಾಮದಲ್ಲಿ ಚೆಕ್ ಡ್ಯಾಂ ಒಡೆದು 3 ತಿಂಗಳಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸುತ್ತಿಲ್ಲವೆಂದು ಜನರು ಆರೋಪಿಸಿದ್ದಾರೆ. ತಾಲೂಕಿನ ಸಾಲುಡಿಗೆ ಗ್ರಾಮದ ಬಂಜಿಹಳ್ಳಕ್ಕೆ ರೈತರಿಗೆ ಅನುಕೂಲವಾಗಲೆಂದು ಜಲಶಕ್ತಿ ಹಾಗೂ ಜಲಾಮೃತ ಯೋಜನೆಯಲ್ಲಿ ಹಳ್ಳಕ್ಕೆ ಅಡ್ಡಲಾಗಿ ಚೆಕ್ ಡ್ಯಾಂ ನಿರ್ಮಿಸಲಾಗಿತ್ತು. ಪೂರ್ಣಗೊಂಡ ಡ್ಯಾಂನಿಂದ ಕಾಮಗಾರಿಯನ್ನು ಪರಿಶೀಲಿಸಲು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇತರೆ ಸಂಬಂಧಿಸಿದ ಅಧಿಕಾರಿಗಳು ಬಂದು ಪರಿಶೀಲಿಸಿ ಇಂತಹ ಯೋಜನೆಯಿಂದ ರೈತರ ಜಮೀನಿನಲ್ಲಿ ನೀರಿನ ಅಂತರ್ಜಲ ಮಟ್ಟ ಹೆಚ್ಚಾಗುವುದೊಂದಿಗೆ ರೈತರಿಗೆ ಅನುಕೂಲವಾಗುತ್ತೆ ಎಂದು ಹೇಳಿ ಹೋದ 3 ತಿಂಗಳಲ್ಲಿ ಈಗ ಮಳೆಯ ನೀರಿನ ರಭಸಕ್ಕೆ ಡ್ಯಾಂ ಒಡೆದು ನೀರು ಪೋಲಾಗುತ್ತಿರುವ ದೃಶ್ಯ ಕಾಣಬಹುದು. ಇಂತಹ ಕಳಪೆ ಮಟ್ಟದ ಕಾಮಗಾರಿಗೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಮೂಲ ಕಾರಣವಾಗಿದ್ದು ಇನ್ನು ಮರು ನಿರ್ಮಾಣ ಯಾವಾಗ ಮಾಡುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ಘಟಪ್ರಭಾ ಪಟ್ಟಣ ಪಂಚಾಯತಿಯಲ್ಲಿ ಕೆಲಸ ಕಾರ್ಯಗಳ ಬಗ್ಗೆ ಪ್ರಕಾಶ್ ಬಾಕೇವಡಿ ಅವರು ತುರ್ತು ಸಭೆ ಕರೆದಿದ್ದಾರೆ. ಸಬ್ಸಿಡಿ ಲೋನ್ಗಳ ಬಗ್ಗೆ ಜನರಿಗೆ ಸರಿಯಾಗಿ ಮುಟ್ಟಿರುವ ಬಗ್ಗೆ ಹಾಗೂ ಮುಟ್ಟದಿರುವ ಬಗ್ಗೆ ತುರ್ತು ಸಭೆಯನ್ನ ಸಿದ್ದರಡುವ ಮಠದಲ್ಲಿ ಪ್ರಕಾಶ್ ಬಾಗೇವಾಡಿ, ಭರ್ಮಣ್ಣ ಗಾಡಿವಡ್ಡರ್ ಸೇರಿದಂತೆ ಅನೇಕರು ಎಲ್ಲ ವಾರ್ಡ್ಗಳ ಬಗ್ಗೆ ಆಗಿರುವ ಕೆಲಸಗಳ ತುರ್ತು ಸಭೆಯನ್ನ ಕರೆದಿದ್ದಾರೆ. ಕೆಂಪಣ್ಣ ಕಾರ್ದವ್ರ 38,000 ಕೊಟ್ಟಿರ್ತಾರ 2015-16. ಮುತ್ತಪ್ಪ ದುಂಡಪ್ಪ ನಾಯ್ಕ ಅವ್ರ ಮೊಬೈಲ್ ನಂಬರ್ ಇದ್ರಿ? ಅಲ್ಲ ಬಂದು ಮುಟ್ಟೆ ಐತಿ ನಿಮಗೆ ಇಲ್ಲ ಅಂದ್ರೆ ನಾವು ಇದು ನಿಮ್ಗೆ ಕರ್ಸೋದ್ ಮುಟ್ಟೆ ಐತಿ ಅಲ್ರಿ? ಆಯ್ತು ಓಕೆ ಓಕೆ ಮುಟ್ಟೈತದ ಬರ್ಯಾಕ್ರಿ ಇಲ್ಲ ಮೂಳು ಕೊಡ್ ಮಾಡ್ದಾಗ ಬರ್ಯಾಕ್ರಿ ವೈಸ್ ಚೇರ್ಮನ್ ಯುವ ಸೈನ್ಯ ಕೊಪ್ಪಳ ಉದ್ಘಾಟನೆ ಹಾಗೂ ಕುಂಬಾರ ಜಾಗೃತಿ ಸಭೆ ಜರುಗಿತು. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ರಾಜ್ಯ ಕುಂಬಾರ ಯುವ ಸೈನ್ಯ ಕರ್ನಾಟಕ ಸಂಸ್ಥೆಯ ಅಧ್ಯಕ್ಷರಾದ ಜಗದೇವ್ ಎಸ್ ಕುಂಬಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯ ಎಲ್ಲಾ ತಾಲೂಕಿನ ಸದಸ್ಯರು ಹಿರಿಯರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಜಗದೇವ್ ಎಸ್ ಕುಂಬಾರ್ ಮಾತನಾಡಿ ಕುಂಬಾರ ಸಮಾಜದ ಏಳಿಗೆಗಾಗಿ ಶ್ರಮಿಸಬೇಕೆಂದು ಹೇಳಿದರು.
ರಾಮದುರ್ಗ ಮಲಪ್ರಭಾ ನೀರು ಹರಿಬಿಟ್ಟ ಹಿನ್ನೆಲೆ ಶಾಲೆಗೆ ನುಗ್ಗಿದೆ. ರಾಮದುರ್ಗದ ಖಾಸಗಿ ಶಾಲೆಗೆ ನುಗ್ಗಿದ ನೀರು ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಪ್ರೇರಣಾ ಶಾಲೆ ಸೇರಿದಂತೆ ನದಿಪಾತ್ರದ ಗ್ರಾಮಗಳಿಗೆ ಸುತ್ತುವರಿದಿರುವ ನೀರು ಮಲಪ್ರಭಾ ಜಲಾಶಯದಿಂದ 30,000 ಕ್ಯೂಸೆಕ್ಸ್ ನೀರು ಬಿಟ್ಟಿದ್ದರು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ನೆಡುಗುಂದಿ ಪಟ್ಟಣದ ಹತ್ತಿರ ಬೈಕ್ ಮತ್ತು ಟ್ರಕ್ ನಡುವೆ ರಸ್ತೆ ಅಪಘಾತ ಸಂಭವಿಸಿ ಬೈಕ್ ಸ್ವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಮೃತನ ಹೆಸರು ತಿಳಿದು ಬಂದಿಲ್ಲ, ಆದರೆ ಕೆಲವು ಗಂಟೆಗಳ ಕಾಲ ರಸ್ತೆ ತಡೆ ಹಿಡಿಯಲಾಯಿತು. ಸ್ಥಳೀಯ ಪೊಲೀಸರ ಮೇಲೆ ಜನ ಆಕ್ರೋಶ ವ್ಯಕ್ತಪಡಿಸಿದರು. ರೋಡ್ ಹಂಪ್ ತೆರವುಗೊಳಿಸಿದ್ದೇ ಈ ಘಟನೆಗೆ ಕಾರಣ ಎಂದು ಶೀಘ್ರದಲ್ಲಿ ರೋಡ್ ಹಂಪ್ ಹಾಕಬೇಕೆಂದು ಪ್ರತಿಭಟನೆ ನಡೆಸಿದರು. ಈ ಪ್ರಕರಣ ನೆಡುಗುಂದಿ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿದೆ. ನೆರೆಹಾವಳಿಯಿಂದ ಬದುಕು ಕಳೆದುಕೊಂಡ ಉತ್ತರ ಕರ್ನಾಟಕದ ಜನತೆ ಭಾನುವಾರ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಮತ್ತೆ ತತ್ತರಿಸಿ ಹೋಗಿದ್ದಾರೆ. ಜಿಲ್ಲಾದ್ಯಂತ ಭಾರೀ ಪ್ರಮಾಣದ ಮಳೆಯಾಗಿದ್ದು ರಸ್ತೆ ಸಂಚಾರ ಕಡಿತಗೊಂಡಿದೆ. ಸಂಕೇಶ್ವರ ನಗರವಂತೂ ಮಳೆಯ ಆರ್ಭಟಕ್ಕೆ ಅಕ್ಷರಶಃ ನಲುಗಿ ಹೋಗಿದೆ. ಮಳೆ 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 ಎತ್ತ ನೋಡಿದತ್ತ ಮಳೆ, ಮತ್ತೆ ಪ್ರವಾಹದ ಭೀತಿಯಲ್ಲಿ ಉತ್ತರ ಕರ್ನಾಟಕದ ಜನತೆ ಕೈಯಲ್ಲಿ ಜೀವ ಹಿಡಿದು ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭಾನುವಾರ ಸುರಿದ ಮಳೆ ಮತ್ತೆ ಆತಂಕ ಸೃಷ್ಟಿಸಿದ್ದು ಕೆಲವೆಡೆ ರಸ್ತೆ ಸೇತುವೆಗಳು ಸಂಪೂರ್ಣ ಸ್ಥಗಿತಗೊಂಡಿವೆ. ಇನ್ನು ಕೃಷ್ಣಾ ಮಲಪ್ರಭಾ ಘಟಪ್ರಭಾ ನದಿಗಳಲ್ಲಿ ನೀರಿನ ಮಟ್ಟ ಹೆಚ್ಚುತ್ತಲೇ ಇದ್ದು ನದಿ ತಟದ ಗ್ರಾಮಸ್ಥರು ಗಂಟು ಮೂಟೆ ಕಟ್ಟುವಂತಾಗಿದೆ. ಅದರಲ್ಲೂ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದ ಮಳೆಗೆ ಕಕ್ಕಾಬಿಕ್ಕಿ ಆಗಿದ್ದು ಸುಳ್ಳಲ್ಲ. ನಗರದ ಲಕ್ಷ್ಮಿಗುಡಿ ಹತ್ತಿರ ಹಳ್ಳದಲ್ಲಿ 6 ಕಾರು, ಟ್ರ್ಯಾಕ್ಟರ್, ಕ್ರೂಸರ್ ಹಾಗೂ ಸಣ್ಣ ಪ್ರಮಾಣದ ವಾಹನಗಳು ಮುಳುಗಿ ಕೊಚ್ಚಿ ಹೋಗಿವೆ. ಕಾಕತಿ ಹೊನಗ ರಸ್ತೆಗಳು ಜಲಾವೃತಗೊಂಡಿವೆ. ಗ್ಲೋಬ್ ಟಾಕಿಸ್ ರೋಡ್, ಫಿಶ್ ಮಾರ್ಕೆಟ್, ಬೆಳಗಾವಿ ನಗರದ ತಗ್ಗು ಪ್ರದೇಶಗಳನ್ನು ತುಂಬಿ ಹರಿಯುತ್ತಿದ್ದು ಮತ್ತೆ ನಗರದಲ್ಲಿ ಜನಜೀವನ ಕುಂಠಿತಗೊಂಡಿದೆ. ರಾಜ್ಯಾದ್ಯಂತ ಮದ್ಯಪಾನವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಮತ್ತು ಕೇಂದ್ರ ಸರ್ಕಾರ ಜಾರಿಗೆ ತರುತ್ತಿರುವ ಆರ್ಸಿಇಪಿ ಕೈಬಿಡಬೇಕೆಂದು ಭಾರತೀಯ ಕೃಷಿಕ ಸಮಾಜದ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಮಾಯಿಸಿದ್ದ ಭಾರತೀಯ ಕೃಷಿಕ ಸಮಾಜದ ಕಾರ್ಯಕರ್ತರು ಕಚೇರಿಯ ಒಳ ಆವರಣಕ್ಕೆ ಪ್ರವೇಶಿಸದಂತೆ ಪೊಲೀಸರು ತಡೆದಿದ್ದಕ್ಕೆ ಮಾತಿನ ಚಕಮಕಿ ನಡೆಯಿತು. ಶಾಂತಿಯುತ ರೀತಿಯಿಂದ ಮನವಿ ಕೊಡಲು ಬಂದಿದ್ದೇವೆ, ಘೋಷಣೆಗಳನ್ನ ಕೂಗಿಲ್ಲ, ಆದರೂ ನಮ್ಮನ್ನ ಹೊರಗೆ ನಿಲ್ಲಿಸುತ್ತಿದ್ದೀರಿ, ಇದನ್ನ ನೋಡಿದರೆ ಜಿಲ್ಲಾಡಳಿತ ರೈತರನ್ನ ಕಡೆಗಣಿಸುತ್ತಿದೆ ಎಂದು ರೈತ ಮುಖಂಡ ಆಕ್ರೋಶ ವ್ಯಕ್ತಪಡಿಸಿದರು. ಸ್ವಲ್ಪ ಸಮಯದ ಬಳಿಕ ರೈತರನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದೊಳಗೆ ಬಿಡಲಾಯಿತು. ಬಳಿಕ ರೈತರು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವುದರ ಮೂಲಕ ರಾಜ್ಯದಲ್ಲಿ ಮದ್ಯಪಾನವನ್ನ ಸಂಪೂರ್ಣವಾಗಿ ನಿಷೇಧಿಸಗೊಳಿಸಬೇಕು ಮತ್ತು ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಮುಕ್ತ ವ್ಯಾಪಾರ ಒಪ್ಪಂದವನ್ನ ಜಾರಿಗೆ ತರದಂತೆ ಕೇಂದ್ರದ ಮೇಲೆ ಒತ್ತಡ ತರಬೇಕು ಹಾಗೂ ಮುಂಬೈ ಕರ್ನಾಟಕವನ್ನ ಕಿತ್ತೂರು ಕರ್ನಾಟಕವೆಂದು ನಾಮಕರಣ ಮಾಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷ ಸಿದ್ದನಗೌಡ ಮೋದಿಗೆ ಮಾತನಾಡಿದರು. ಹೋರಾಟದ ಉದ್ದೇಶ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಮದ್ಯ ಮುಕ್ತ ನಿಷೇಧ ಆಂದೋಲನ ಸಂಘಟನೆಯಿಂದ ಇವತ್ತು ಇಡೀ ಬಡವರ ಕುಟುಂಬ ಬೀದಿಗೆ ಪಾಲು ಬರಲಿಕ್ಕೆ ಒಂದು ಮದ್ಯ ಕಾರಣ. ಇಡೀ ರಾಜ್ಯ ತುಂಬ ಮದ್ಯ ನಿಷೇಧ ಮಾಡಬೇಕನ್ನೋ ಸಂಬಂಧಾಗಿ ಇವತ್ತು ನಾವು ಮದ್ಯಪಾನ ನಿಷೇಧ ಆಂದೋಲನ ಮತ್ತು ಭಾರತೀಯ ಕೃಷಿ ಸಮಾಜ ಸಂಘಟನಾ ಆಂದೋಲನದಲ್ಲಿ ನಾವು ಇವತ್ತಿಂದು ಡಿಸಿ ಅವರಿಗೆ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ. ಎರಡನೇದಾಗಿ ನಾಳೆ 23ನೇ ತಾರೀಕಿನ ದಿವಸ ನಮ್ಮ ಹೆಮ್ಮೆಯ ನಮ್ಮ ನಾಡಿನ ಕಿತ್ತೂರು ಚೆನ್ನಮ್ಮನ ಉತ್ಸವದಲ್ಲಿ ಇವತ್ತು ಕಿತ್ತೂರು ಕರ್ನಾಟಕ ಒಂದು ಘೋಷಣೆ ಮಾಡಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು 23ನೇ ತಾರೀಕಿನ ದಿವಸ ಆ ಕಿತ್ತೂರು ಉತ್ಸವ ಉದ್ಘಾಟನೆ ಮಾಡಬೇಕಾಗೈತಿ. ಆಮೇಲೆ ಇವತ್ತು ದೇಶದಲ್ಲಿ ಆಗ್ತಕ್ಕಂಥ ಒಂದು ಆರ್ಸಿಇಪಿ ಪ್ರಾದೇಶಿಕ ಆರ್ಥಿಕ ಒಗ್ಗಟ್ಟು ಅನ್ನೋಂಥ
ಬೆಳಗಾವಿಯಲ್ಲಿ ಐಟಿ ಬಿಟಿ ಕಂಪನಿಗಳನ್ನು ಸ್ಥಾಪನೆ ಮಾಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ರಾಜ್ಯದ ಎರಡನೇ ರಾಜಧಾನಿಯಾದ ಬೆಳಗಾವಿ ಜಿಲ್ಲೆಯಿಂದ ಪ್ರತಿ ವರ್ಷ ಸುಮಾರು 10,000 ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಶಿಕ್ಷಣವನ್ನು ಮುಗಿಸಿ ಉದ್ಯೋಗವನ್ನು ಅರಸಿಕೊಂಡು ಪುಣೆ ಬೆಂಗಳೂರಂತಹ ನಗರಗಳಿಗೆ ವಲಸೆ ಹೋಗುತ್ತಿದ್ದಾರೆ. ಉತ್ತರ ಕರ್ನಾಟಕದ ಅದೆಷ್ಟೋ ಜನ ಉದ್ಯೋಗಕ್ಕಾಗಿ ತಮ್ಮ ಕುಟುಂಬಗಳಿಂದ ದೂರ ಉಳಿಯುವ ಪರಿಸ್ಥಿತಿ ಎದುರಾಗಿದೆ. ಆದ್ದರಿಂದ ಬೆಳಗಾವಿಯಲ್ಲಿ ಐಟಿ ಬಿಟಿ ಕಂಪನಿಗಳನ್ನು ಸ್ಥಾಪಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಮಹಾಂತೇಶ್ ಮಾತನಾಡಿ, ಬೆಳಗಾವಿಯಲ್ಲಿ ಐಟಿ ಬಿಟಿ ಕಂಪನಿಗಳನ್ನು ಸ್ಥಾಪಿಸಬೇಕೆಂದು ಹಲವಾರು ಬಾರಿ ಮನವಿ ಮಾಡಿದರೂ ಸರ್ಕಾರ ಕ್ರಮ ಕೈಗೊಂಡಿಲ್ಲ. ಇದರಿಂದ ಹಲವಾರು ಜನರು ಉದ್ಯೋಗಕ್ಕಾಗಿ ವಲಸೆ ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮೂಲಕ ಬೆಂಗಳೂರು ಇರುವ ಕೆಲವೊಂದು ಐಟಿ ಬಿಟಿ ಕಂಪನಿಗಳನ್ನ ಬೆಳಗಾವಿಯಲ್ಲೂ ಕೂಡ ನಾವು ಸ್ಥಾಪಿಸಬೇಕು, ಆ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಬೇಕಂತ ಹಲವಾರು ನಾವು ಮನವಿ ಮಾಡಿದೀವಿ, ಸಂಸದರಿಗೆ ತಿಳಿಸಿದ್ವಿ, ಎಂಎಲ್ಎಗಳು ತಿಳಿಸಿದ್ವಿ, ಎಲ್ಲಾ ರಾಜಕಾರಣಿಗಳು ತಿಳಿಸಿದ್ವಿ. ಆದರೆ ಅದು ಏನು ಪ್ರಯೋಜನ ಆಗ್ತಾ ಇಲ್ಲ. ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ರಾಜ್ಯಾದ್ಯಂತ ಉಗ್ರ ಸ್ವರೂಪದ ಹೋರಾಟದ ಮೂಲಕ ಎಚ್ಚರಿಕೆಯನ್ನು ಕೊಡಲು ಮಾಡುತ್ತೇವೆ. ಉಪವಾಸ ಸತ್ಯಾಗ್ರಹ ಮಾಡುವುದರ ಮೂಲಕ ಮುಂದಿನ ದಿನಮಾನಗಳಲ್ಲಿ ಬೆಳಗಾವಿಗೆ ಐಟಿ ಬಿಟಿ ಕಂಪನಿಗಳನ್ನು ನಾವು ತಂದೆ ತೀರ್ತೇವೆ ಅನ್ನೋ ಇದ್ರ ಮೂಲಕ ನಮಗೆ ತಿಳಿಸ್ತಾ ಇದ್ದೇವೆ. ಮತ್ತೊಂದು ಮಾತು ಹೇಳ್ಬೇಕಂದ್ರೆ, ಕೆಇಟಿಯನ್ನು ಬೆಂಗಳೂರಿಗೆ ಸ್ಥಳಾಂತರಿಸಿದ್ರೆ ಈಗಾಗಲೇ ನಮಗೆ ಸುದ್ದಿ ಬಂತು. ದಯವಿಟ್ಟು ಕೂಡ ಮತ್ತೊಮ್ಮೆ ಒತ್ತಾಯ ಮಾಡ್ತೇವೆ, ಬೆಳಗಾವಿಯಲ್ಲಿ ಇರುವ ಎಲ್ಲ ಕೇಂದ್ರಗಳು ಬೆಳಗಾವಿಯಲ್ಲಿ ಇರಲಿ, ಬೇರೆ ಕಡೆ ಸ್ಥಳಾಂತರ ಮಾಡಬಾರದು ಅನ್ನೋ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಹಾಗೂ ಈಗಾಗಲೇ ಹೈದರಾಬಾದ್ ಕರ್ನಾಟಕ ಅಂತ ಏನು ಮಾಡಿದ್ದಾರೆ, ಬೆಳಗಾವಿಯನ್ನ ಚೆನ್ನಮ್ಮ ಕರ್ನಾಟಕ ಅಂತ ಘೋಷಣೆ ಮಾಡಬೇಕಂತ ನಾವು ನವೆಂಬರ್ 1 ರಾತ್ರಿ ಸುರಿದ ಮಳೆಗೆ ಹರಿಹರ ತಾಲೂಕಿನ ಸರ್ಕಾರಿ ಆರೋಗ್ಯ ಕೇಂದ್ರ ಗುದ್ದೂರು ನಗರದಲ್ಲಿರುವ ಅನೇಕ ಮನೆಗಳು ಸಂಪೂರ್ಣ ಜಲಾವೃತಗೊಂಡಿದೆ. ಪ್ರತಿ ಬಾರಿ ಮಳೆ ಜಾಸ್ತಿ ಬಂದರೆ ಇಲ್ಲಿನ ನಿವಾಸಿಗಳು ನರಕವನ್ನು ಆರಂಭಿಸುವಂತಾಗುತ್ತದೆ. ಮಳೆ ನೀರು ಹೋಗಲು ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಮಳೆ ನೀರು ಮನೆಗೆ ನುಗ್ಗಿ ಅವಾಂತರ ಸೃಷ್ಟಿ ಮಾಡಿದೆ. ಇಲ್ಲಿ ವಾಸಿಸುವ ಜನರು ಬಹುತೇಕ ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದು, ಮನೆಗಳಿಗೆ ಏಕಾಏಕಿ ನೀರು ನುಗ್ಗಿದ ಹಿನ್ನೆಲೆ ಮನೆಗಳಲ್ಲಿದ್ದ ಗೃಹ ಉಪಯೋಗಿ ವಸ್ತುಗಳು ಹಾಗೂ ಅಡಿಗೆ ಸಾಮಗ್ರಿಗಳು ಜಲಾವೃತಗೊಂಡಿದ್ದು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಪ್ರತಿನಿತ್ಯ ನರಕದಲ್ಲಿ ಜೀವನ ಮಾಡುವ ನಮಗೆ ಒಳ್ಳೆಯ ಚರಂಡಿ ವ್ಯವಸ್ಥೆ ಹಾಗೂ ಮಳೆ ನೀರು ಸರಾಗವಾಗಿ ಹರಿಯುವ ಸ್ಥಿತಿ ವ್ಯವಸ್ಥೆ ಮಾಡಬೇಕೆಂದು ಇಲ್ಲಿ ನಿವಾಸಿಗಳು ಆಗ್ರಹಿಸಿದ್ದಾರೆ. ಇದೇ ಹೊತ್ತಿನ ಸಪ್ರೇಟ್ಸ್ ಹೀಗೆ ನೋಡ್ತಾ ಇರಿ.